ಚಾರ್ಮಾಡಿ ಆಪತ್ ಬಾಂಧವ ಹಸನಪ್ಪ ಅವರು ಅವಘಡವೊಂದರಿಂದ ಪಾರಾಗಿದ್ದಾರೆ. ಬೆಳ್ತಂಗಡಿಯ ತಾಲೂಕಿನ ಚಾರ್ಮಾಡಿಯಲ್ಲಿರುವಂತಹ ಹಸನಪ್ಪ ಮತ್ತು ಅವರ ತಂಡ ಇಂದು ಬೆಳಗ್ಗೆಯಿಂದಲೇ ಮರ ತೆರವು ಕಾರ್ಯಾಚರಣೆಯನ್ನ ನಡೆಸುವ ಮೂಲಕ ರಸ್ತೆ ಸಂಚಾರಕ್ಕೆ ಅನುವನ ಮಾಡಿಕೊಟ್ಟಿದ್ರು. ಆದ್ರೆ ಸಂಜೆಯ ವೇಳೆಗೆ ಮರ ಉರುಳಿದ ಸುದ್ದಿಯನ್ನ ಕೇಳಿ ಮತ್ತೆ ಘಾಟಿ ಕಡೆಗೆ ತೆರಳಿದಂತಹ ಚಾರ್ಮಾಡಿ ಹಸನಪ್ಪ ಅವರು ಕಾರಿನಿಂದ ಇಳಿಯುವ ಮುನ್ನವೇ ಭಾರೀ ಗಾತ್ರದ ಮರವೊಂದು ಅವರ ಕಾರಿನ ಮೇಲೆ ಬಿದ್ದಿದೆ. ಇದರಿಂದ ಸಣ್ಣ ಪುಟ್ಟ ಗಾಯದಿಂದ ಚಾರ್ಮಾಡಿ ಆಪತ್ ಬಾಂಧವ ಪಾರಾಗಿದ್ದಾರೆ. ಪ್ರತಿ ಬಾರಿಯೂ ಸಂಕಷ್ಟಕ್ಕೆ ಸಿಕ್ಕವರಂತಹ ನೆರವಿಗೆ ಧಾವಿಸುವಂತಹ ಹಸನಪ್ಪ ಅವರು ಅದೃಷ್ಟ ವಶಾತ್ ಪಾರಾಗಿದ್ದು ದೇವರ ಕೃಪೆಯೇ ಅವರನ್ನ ಬದುಕಿಸಿದೆ ಅಂತ ಜನ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಇನ್ನು ಮರಗಳು ದರಶಾಹಿಯಾಗಿರುವುದರಿಂದ ಚಾರ್ಮಾಡಿ ಘಾಟ್ ಸಂಪೂರ್ಣ ಬಂದ್ ಆಗಿದೆ. ಎಸ್, ಬನ್ನಿ ಈ ಬಗ್ಗೆ ಮಾತನಾಡೋದಕ್ಕೆ ಚಾರ್ಮಾಡಿ ಘಾಟ್ನ ಆಪತ್ ಬಾಂಧವ ಹಸನಪ್ಪ ಅವರ ಮಗ ಅಯಾಜ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಏನು ಅಂತ ಹೇಳಿದ್ರೆ, ನಿಮ್ಮ ತಂದೆಯವರು ಚಾರ್ಮಾಡಿ ಘಾಟ್ನ ಆಪತ್ ಬಾಂಧವ ಹಸನಪ್ಪ ಅಂತಾನೆ ಖ್ಯಾತಿಯನ್ನ ಪಡ್ಕೊಂಡಿದ್ದಾರೆ. ಇವಾಗ ಏನು ಅಂತ ಹೇಳಿದ್ರೆ, ಒಂದು ಸಂಕಷ್ಟದಿಂದ ಅವರು ಪಾರಾಗಿರುವಂತದ್ದು ಏನಾಯ್ತು ಅನ್ನುವಂಥದ್ದು ಅಯಾಜ್ ಅವರೇ? ಸರ್, ಇವತ್ತು ನಿನ್ನೆಯಿಂದ ತುಂಬಾ ಮಳೆ ಬರುವುದ್ರ ಪರಿಣಾಮ ನಿನ್ನೆ ಒಂದು ಸಣ್ಣ ಎರಡೆರಡು ಕೊಂಬೆಗಳೆಲ್ಲ ಬಿದ್ದಿತ್ತು ಮೊನ್ನೆ ನಿನ್ನೆ ಅಲ್ಲ. ಅದು ನಾವು ಏನು ಇಶ್ಯೂ ಮಾಡಿದ್ರೆ ನಾವೇ ಎಲ್ಲ ಕಟ್ ಮಾಡಿ ಸೈಡ್ ಮಾಡ್ತೇವೆ, ಮತ್ತೆ ಪೇಪರ್ನವರಿಗೆ ಎಲ್ಲ ಇನ್ಫಾರ್ಮ್ ಮಾಡಿ ಬಿಟ್ಟಿದ್ವಿ. ಮತ್ತೆ ಏನಾಯ್ತು ಅಂತ ಹೇಳಿದ್ರೆ, ಇವತ್ತು ಬೆಳಗ್ಗೆಯಿಂದ ಬೆಳಗ್ಗೆ 6:30 ಸುಮಾರು ಒಂದು ಮರ ಬಿತ್ತು ಸರ್. ಮರ ಬಿದ್ದಿತ್ತು, ನಾವು ಹೋಗಿ ಕ್ಲಿಯರ್ ಮಾಡಿದ್ವಿ. 7:30 ಆಗುವಾಗ ಕ್ಲಿಯರ್ ಆಯ್ತು. ನಾವು ಕ್ಲಿಯರ್ ಮಾಡುವಾಗ ಫಾರೆಸ್ಟ್ನವರೆಲ್ಲ ಬಂದ್ರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರೆಲ್ಲ ಬಂದು ನಮಗೆ ಹೆಲ್ಪ್ ಎಲ್ಲ ಲಾಸ್ಟ್ ಎಲ್ಲ ಮಾಡಿ ಕ್ಲಿಯರ್ ಆಯ್ತು. ಅದ್ರ ನಂತರ ಮಧ್ಯಾಹ್ನ ನಾವೇ ಸ್ವಂತ ಒಂದು JCP ಅವ್ರನ್ನ ಕರ್ಕೊಂಡೋಗಿ ನಮ್ದೇ ದುಡ್ಡು ಹಾಕಿ ನಾವೊಂದು 3 ಗಂಟೆ ಕಾಲ ಕೆಲಸ ಮಾಡ್ತಿದ್ವಿ. ಅದಾದ ನಂತರ ತಹಶೀಲ್ದಾರ್ ಅವರೆಲ್ಲ ಸ್ಪಾಟಿಗೆ ಬಂದು ಎಲ್ಲ ಭೇಟಿ ಎಲ್ಲ ಕೊಟ್ಟು ಪರೀಕ್ಷೆ ಎಲ್ಲ ಮಾಡಿದ್ರು. ಅಪ್ಪ ಎಲ್ಲ ಅವರಿಗೆಲ್ಲ ಡೈರೆಕ್ಷನ್ ಕೊಡ್ತ ಅಂದ್ರೆ ಈ ತರ ಆಗಿದೆ, ಈ ತರ ಈ ತರ ಪರಿಸ್ಥಿತಿ ಇದೆ ಅಂತೆಲ್ಲ ಇನ್ಫಾರ್ಮ್ ಮಾಡ್ತಾ ಇದ್ರು. ಮತ್ತೆ ಅವರೆಲ್ಲ ಹೋದ ನಂತರ ಇನ್ನೊಂದು ಮರ ಬಿತ್ತು ಅಂತ ಇನ್ಫಾರ್ಮೇಶನ್ ಬಂತು. ಆ ಮರ ತೆಗೆಯುವಾಗ ಇನ್ನೊಂದು ಮರ ಬಿತ್ತು. ಆ ಮರ ತೆಗ್ದು ಇನ್ನೊಂದು ಮರ ಕೂಡ ತೆಗಿಲಿಕ್ಕೆ ಹೋದ್ರು. ಆ ಮರ ತೆಗಿತಾ ಇರುವಾಗ ಕೆಲಸದವ್ರು ತೆಗ್ದೆಲ್ಲ ಆಯ್ತು, ಈಗಷ್ಟೇ ಕ್ಲಿಯರ್ ಆಯ್ತು ಅಂತ ಹೇಳುವಾಗ ಅಪ್ಪ ಕಾರಲ್ಲಿ ಕೂತಿದ್ದಾರೆ. ಕೆಲಸದವ್ರು ಮರ ಕಟ್ ಮಾಡಿ ಇವ್ರದ್ದು ಚೇನ್ ಸಾ ಎಲ್ಲ ವಾಪಸ್ ತಾ ಇದ್ದಾರೆ. ಆವಾಗ್ಲೇ ಕಾರ್ ಮೇಲೊಂದು ದೊಡ್ಡ ಗಾತ್ರದೊಂದು ಮರ ಬಿದ್ದಿದೆ. ಸೊ ಈಗ ತಂದೆಯವರ ಪರಿಸ್ಥಿತಿ ಹೇಗಿದೆ? ತಂದೆಯವರ ಪರಿಸ್ಥಿತಿ ಆತರ ಏನು ಪ್ರಾಬ್ಲಮ್ ಏನಿಲ್ಲ, ಅವ್ರಿಗೇನು ಏಟಾಗ್ಲಿಲ್ಲ. ಕಾರ್ ಇದು ಟಾಪ್ ಡ್ಯಾಮೇಜ್ ಆಗಿದೆ, ಚೂರ್ ಬ್ಯಾಕ್ ಸೀಟ್ ಪೊಸಿಷನ್ ಅಲ್ಲಿಗೆ ಮರ ಬಿದ್ದಿರುವಂತದ್ದು. ಇವ್ರು ಫ್ರಂಟ್ ಸೀಟ್ ಡ್ರೈವಿಂಗ್ ಸೀಟ್ ಅಲ್ಲಿ ಇದ್ರು, ಬ್ಯಾಕ್ ಸೀಟ್ ಪೊಸಿಷನ್ ಗೆ ಮರ ಬಿದ್ದಿದೆ. ಸಣ್ಣ ಒಂದು ದೊಡ್ಡ ಗಾತ್ರದೇ ಮರ, ಆದ್ರೆ ಆ ಮರದ ಮೇಲೆ ಇನ್ನು 2 ಅತಿ ದೊಡ್ಡ ಗಾತ್ರದ ಮರಗಳು ಅದೇ ಫೋರ್ಸ್ ಅಲ್ಲಿ ಇದೆ. ನಮಗೆ ಅಲ್ಲಿ ಕತ್ತಲಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ, ಏನು ಆಗಲ್ಲ. ಅಲ್ಲಿ ನಾವು ಅಲ್ಲಿಂದ ಎಲ್ಲ ಬಂದಿದೀವಿ. ಅಲ್ಲಿ ನಾವು ಈಗ ಆ ಮರಕ್ಕೆ ಕೈ ಹಾಕ್ಲಿಕ್ಕೆ ಹೋದ್ರೆ ಮೇಲಿಂದ ಇನ್ನು 2 ಮರ ಬೀಳುವ ಆಗಿದೆ. ಅಲ್ಲ ಅಯ್ಯಾಜ್ ಅವರೇ, ಏನಂತ ಹೇಳಿದ್ರೆ, ಸಾಮಾನ್ಯವಾಗಿ ಸಮಸ್ಯೆ ತುಂಬಾ ಸಮಯದಿಂದ ಈ ವ್ಯಾಪ್ತಿಯಲ್ಲಿ ಇರುವಂತದ್ದು ಅದು ಎಲ್ಲರಿಗೂ ಗೊತ್ತಿರುವಂತದ್ದು. ಆದ್ರೂ ಕೂಡ ನೋಡಿ, ಇವಾಗ ನಿಮ್ಮ ತಂದೆ ಅವರು ಹೋಗ್ತಾ ಇದ್ರು ಸಹಾಯವನ್ನ ಮಾಡೋದಕ್ಕೋಸ್ಕರ, ಆದ ತಂದೆಗೆ ನಿಮ್ಮ ತಂದೆಗೆ ಸಮಸ್ಯೆ ಆಗಿದೆ, ಅದ್ರ ಜೊತೆಗೆ ನಿಮ್ಮ ತಂದೆಯವರು ಸೇರಿ ಇತರರಿಗೂ ಕೂಡ ಅಲ್ಲಿ ಸಮಸ್ಯೆ ಆಗ್ತಾ ಇದೆ. ಯಾಕೆ ಈ ರೀತಿಯ ಒಂದು ನಿರ್ಲಕ್ಷ್ಯತನ ಕಾಣ್ತಾ ಇದೆ ಅಂತ ಹೇಳಿ ಆ ಒಂದು ವ್ಯಾಪ್ತಿಯಲ್ಲಿ ಅಯ್ಯಾಜ್ ಅವರ? ಸರ್, ನಿರ್ಲಕ್ಷ್ಯತನ ಏನು ಅಂತ ಹೇಳಿದ್ರೆ, ನಿರ್ಲಕ್ಷ್ಯ ಅಂತ ಹೇಳಿಕ್ಕಾಗಲ್ಲ ಸರ್. ಯಾಕೆಂದ್ರೆ ಹೆವಿ ಮಳೆ, ಅದಾದ ನಂತರ ಇವತ್ತು JCP ಅವ್ರನ್ನ ನಾವು ತರಿಸಿ ಕೆಲಸ ಮಾಡ್ತಾ ಇರುವಾಗ್ಲೇ ಇಂಜಿನಿಯರ್ನವರು ಬೇರೆ JCP ಎಲ್ಲ ಕಳ್ಸಿದ್ರು. ಬೇರೆ JCP ಎಲ್ಲ ಕಳ್ಸಿದಾಗ ನಮ್ಮ JCP ನಾವೆಲ್ಲ ವಾಪಸ್ ಕಳ್ಸಿದ್ವಿ, ನಾವು ಪೇಮೆಂಟ್ ಮಾಡಿ. ಆದ್ರೂ ಆ JCP ಅವರು ಅರ್ಧ ಕೆಲಸ ಮಾಡಿ ಹೋಗಿದ್ದಾರೆ. ಮೈನ್ ಪ್ರಾಬ್ಲಮ್ ಏನು ಅಂತ ಹೇಳುದಾದ್ರೆ, ಫೆಸಿಲಿಟಿ, ಚರಂಡಿ ಫೆಸಿಲಿಟಿ ಇಲ್ಲ, ನೀರು ಹೋಗ್ಲಿಕ್ಕೆ ಕಣಿ ಫೆಸಿಲಿಟಿ ಇಲ್ಲ. ಎಲ್ಲ ಜಾಗೆಯಲ್ಲಿ ನೀರು ಮಾರ್ಗದಲ್ಲಿ ಹೋಗಿ ಅದು ಪ್ರಾಬ್ಲಮ್ ಆಗುದು, ನೀರು ಹೋಗ್ಲಿಕ್ಕೆ ಜಾಗ ಇಲ್ಲದೆ. ಈಗ ಅದು ಪ್ರಾಬ್ಲಮ್ ಅಂತ ಮೇನ್ ಹೇಳಲಿಕ್ಕೆ ಆಗಲ್ಲ. ಈಗ ಹೆವಿ ಮಳೆ 2 ದಿನದಿಂದ. ಸರ್, ಇವಾಗ ಏನಂತ ಹೇಳಿದ್ರೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳ್ಕೊಂಡು, ಈಗ ವ್ಯಾಪ್ತಿಯ ಪ್ರದೇಶದ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ? ಈಗ ನಾವು ಏನಂತ ಹೇಳಿದ್ರೆ, ನಮ್ಮ ಗಾಡಿ ಅಲ್ವಾ ಅಲ್ಲಿ ಇದ್ದದ್ದು. ಸೊ ಆಚೆಯಿಂದ ಆಚೆ ಕಳ್ಸಿದ್ವಿ, ಈಚೆಯಿಂದ ಈಚೆ ಕಳ್ಸಿದ್ವಿ. ಮತ್ತೆ ನಾವು ರೆಸ್ಪಾನ್ಸಿಬಲ್ ಪೊಲೀಸ್ ಆಫೀಸರ್ SA ಆಗ್ಲಿ, ಫಾರೆಸ್ಟ್ ರೇಂಜ್ ಆಫೀಸರ್ ಆಗ್ಲಿ, ಮತ್ತೆ ಬನ್ಕಲ್
ಬೆಳ್ತಂಗಡಿ ಈ ಎರಡು ಸ್ಟೇಷನ್ ಗಳಿಗೆ ಒಳಪಟ್ಟ ಜಾತಿ ಆಗಿರ್ತದೆ. ಸೊ ಎರಡೂ ಸ್ಟೇಷನ್ ಅವರಿಗೆ ಎರಡು ಕಡೆದು ಪ್ರೆಸ್ ರಿಪೋರ್ಟರ್ಸ್ ಎಲ್ಲರಿಗೂ ಇನ್ಫಾರ್ಮ್ ಮಾಡಿ ಆಗಿದೆ ನಾವು ಈಗ. ಸೊ ಯಾವುದೇ ಗಾಡಿ ಬಿಡಬಾರ್ದು ಅಂತ ಹೇಳಿದೀವಿ. ಸೊ ಯಾವುದೇ ಗಾಡಿ ಬಿಡ್ತಾ ಇಲ್ಲ ಈಗ, ಫುಲ್ ವಾಹನ ಸಂಚಾರ ಸ್ಟಾಪ್ ಆಗಿದೆ. ಓಕೆ, ಜನಪ್ರತಿನಿಧಿಗಳು ಹಾಗೇನೆ ಏನು ಪಂಚಾಯತ್ನವರಾಗಿರ್ಬೋದು, ಸೊ ಏನು ರೆಸ್ಪಾನ್ಸ್ ಮಾಡ್ತಾ ಇದಾರೆ ಅಯ್ಯಾಜ್ ಅವರು ಈಗ? ಪಂಚಾಯತ್ನವ್ರದ್ದು ಏನು ರೆಸ್ಪಾನ್ಸ್ ಇಲ್ಲ ಸರ್. ಅಂದ್ರೆ ಮರ ಕಡಿಯುವಾಗ ನಾವು ಫಸ್ಟ್ ಗೆ ಹೋಗಿದ ನಂತರ ಫಾರೆಸ್ಟ್ ಆಫೀಸರ್ಸ್ ಎಲ್ಲ ಬಂದ್ರು ಮಧ್ಯಾಹ್ನ, ನಾವೆಲ್ಲ ಮಾಡಿದ ನಂತರ ಅವರು ಒಂದು ಮರ ಎಲ್ಲ ಕಡಿದ್ರು ಡೇಂಜರ್ ಪೊಸಿಷನ್ ಅಲ್ಲಿರೋದು. ಈಗ ಸಂಜೆ ಇದೆ ಅಪ್ಪ ಹೇಳಿದ್ರು, ಹೋಗ್ತಾ ಇರುವಾಗ ಫಾರೆಸ್ಟ್ ಆಫೀಸರ್ ಗೆ ಫೋನ್ ಮಾಡಿ, ಸರ್ ಇಲ್ಲಿ ಒಂದು ಮರ ಬಿದ್ದಿದೆ, ನೀವು ಚೂರ ಜನ ಕಳಿಸಿ, ನಾ ಹೋಗ್ತಾ ಇದ್ದೇನೆ ಅಂತ. ಹಾಗೆ ಸಿಂದ್ರು ನೀವು ಹೋಗಿ ಹಸನೊಬ್ರೆ, ನಾವು ಹಿಂದೆಯಲ್ಲಿ ಬರ್ತೇವೆ ಅಂತ. ಓಕೆ ಓಕೆ, ಎಸ್ ಖಂಡಿತ ಬಗ್ಲು ಅಯ್ಯಸ್ ಅವರೇ, ಧನ್ಯವಾದ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ.